ಕಷ್ಟಗಳಿಗೆ ಹೆದರಬೇಡಿ. ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಿಸುವ ಸಾಮರ್ಥ್ಯ ಇರುವುದು ಕಷ್ಟಗಳಿಗೆ ಹೊರತು ಸಂತೋಷಕ್ಕೆ ಖುಷಿಗೆ ಅಲ್ಲ. ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ತಿಳಿಯುವುದು ಕಾಣದ ಕೈ ನಮ್ಮ ಕೈ ಹಿಡಿಯುವುದು ಅಂತ. ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸು ಅವನ ತಲೆಗೆ ಏರಿದರೆ ಸಾಕು, ಅಹಂಕಾರದ ರೇಖೆಯನ್ನು ದಾಟಿಬಿಡ್ತಾನೆ. ಯಾಕಂದರೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಅನ್ನೋದು ಅವನು ಮರೆತುಬಿಡ್ತಾನೆ. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥವೇ ಮುಳುಗಿಸಿಬಿಡುತ್ತೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯ. ಅರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ, ಅದರೊಳಗೆ ಏನೂ ಸ್ಪಷ್ಟವಾಗಿ ನೋಡಲು ಸಾಧ್ಯ ಇಲ್ಲ. ಸ್ವಾರ್ಥವೆಂಬುವ ಪದರವನ್ನು ನಿವಾರಿಸಿದಾಗ ಜೀವನ ಸುಂದರವಾಗಿ ಕಾಣಿಸುತ್ತೆ. ನೊಣ ಜೇನುನೊಣ ಒಂದೇ ಜಾತಿಯದ್ದು, ಆದರೆ ಜೇನುನೊಣ ಜೇನು ಹುಡುಕಿದರೆ ನೊಣ ಕೊಳಕನ್ನು ಹುಡುಕತ್ತೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸ್ತೀನಿ ಎಂಬ ಛಲ ಇದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ತೀವಿ. ಬೆಳಕಿನಲ್ಲಿದ್ದಾಗ ಎಲ್ಲರೂ ಸಿಗ್ತಾರೆ, ಆದರೆ ನಾವು ಹುಡುಕಬೇಕಾಗಿರೋದು ಕತ್ತಲೆಯಲ್ಲಿ. ಕತ್ತಲೆಯಲ್ಲಿ ನಮ್ಮ ಜೊತೆಗಿದ್ದವರನ್ನು ನಾವು ಹುಡುಕಬೇಕು. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತವೆ. ಆದರೆ ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ನಮಗೆ ಗುರಿ ಸಾಧಿಸಲು ಸಾಧ್ಯವಾಗುತ್ತೆ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಮ್ಮನ್ನು ಕೈಬಿಟ್ಟು ಹೋಗ್ಬೋದು, ಆದರೆ ಭಗವಂತ ಮಾತ್ರ ನಮ್ಮ ಕೈ ಹಿಡಿತಾನೆ. ಯಾವುದೇ ಕಾರಣಕ್ಕೂ ಚಿಂತಿಸಬೇಡಿ. ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಮುಂದೆ ಸಾಗಿ. ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ. ಯಾಕಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಸ್ವಲ್ಪ ತಡವಾದರೂ ಸರಿ, ಆದರೆ ಒಳ್ಳೆಯದೇ ಆಗುತ್ತೆ. ನಿನಗೇನು ಬೇಕೋ ಅದು ಸಿಕ್ಕೇ ಸಿಗುತ್ತೆ. ದಿನ ಕೆಟ್ಟಿರಬಹುದು, ಆದರೆ ಜೀವನ ಕೆಟ್ಟಿಲ್ಲ. ತಾಳ್ಮೆ ಇರಲಿ, ಎಲ್ಲವೂ ನೆರವೇರುತ್ತೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮುತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ. ಚಾನಲನ್ನು ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.